ಮನೀಷಾ ಲಕ್ಷ್ಮಿ ವರ್ಡ್ಗೆ ಸ್ವಾಗತ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಕಾಣಿಸೋ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಇವತ್ತಿನ ನಮ್ಮ ಎಪಿಸೋಡ್ ಅಲ್ಲಿ ಗರ್ಗರಿಯಾಗಿ ಸಬ್ಬಕ್ಕಿ ವಡೆ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಇದಕ್ಕೆ ನಾನು 1 ಕಪ್ ಅಷ್ಟು ಸಬ್ಬಕ್ಕಿನ ಒಂದು 2 ರಿಂದ 3 ಸಲ ಚೆನ್ನಾಗಿ ತೊಳೆದು ಒಂದು ಅರ್ಧ ಇಂಚು ಸಬ್ಬಕ್ಕಿಗಿನ ಮೇಲೆ ನೀರು ಹಾಕೊಂಡು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಅದು ಶೂಟ್ ಮಾಡೋದಕ್ಕೋಸ್ಕರ ಆದ್ರೆ ಅಷ್ಟೊತ್ತೇನ್ ನೆನೆಯೋದು ಬೇಡ ಒಂದು 6 ಅವರ್ ನೆಂದ್ರೆ ಸಾಕು ಮತ್ತೆ ಒಂದು 2 ಆಲೂಗಡ್ಡೆನ ಸ್ವಲ್ಪ ಉಪ್ಪು ಹಾಕೊಂಡು ಬೇಯಿಸಿ ಈ ರೀತಿ ಚೂರು ಗಡ್ಡೆಗಳು ಇಲ್ಲದೆ ಇರೋ ಹಾಗೆ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಪ್ಯಾನ್ ನ ಬಿಸಿ ಇಟ್ಕೊಂಡು ಸುಮಾರು ಒಂದು 2 ಹಿಡಿಯಷ್ಟು ಕಡಲೆಕಾಯಿ ಬೀಜನ ಹಾಕೊಂಡು ಎಣ್ಣೆ ಹಾಕೊಳ್ಳದಿರಾ ಡ್ರೈ ಆಗಿ ಹಾಗೆ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಬೇಕು ಇದನ್ನ ಚೆನ್ನಾಗಿ ಹುರ್ಕೊಂಡಾದ ಮೇಲೆ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಆಮೇಲೆ ಇದರ ಸಿಪ್ಪೆನೆಲ್ಲ ತೆಕ್ಕೊಳ್ಳಬೇಕು ಈ ಕಡಲೆಕಾಯಿ ಬೀಜಗೆ ಸಿಪ್ಪೆ ಎಲ್ಲ ತೆಗೆದು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು 4 ಹಸಿ ಮೆಣಸಿನಕಾಯಿ ಅಥವಾ ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕೊಂಡು ಒಂದು ಚೂರುನ ನೀರು ಹಾಕೊಳ್ಳದೆ ರುಬ್ಕೊಳ್ಳಿ ಇದಕ್ಕೇನೆ ಕಡಲೆಕಾಯಿ ಬೀಜನ ಹಾಕಿ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಳಬೇಕು ಇಷ್ಟಾದ್ರೆ ಸಾಕು ನೆಕ್ಸ್ಟ್ ಈ ಸಬ್ಬಕ್ಕಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು 1.5 ಟೀಸ್ಪೂನ್ ಅಷ್ಟು ಹಾಕೊಳ್ತಾ ಇದೀನಿ 1 ಟೀಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ರುಬ್ಕೊಂಡಿರೋಂಥ ಕಡಲೆಕಾಯಿ ಬೀಜ ಹಸಿ ಮೆಣಸಿನಕಾಯಿ ಮಿಶ್ರಣನ ಹಾಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸಬ್ಬಕ್ಕಿ ನೆಂದ ಮೇಲೆ ಸೈಜ್ ದಪ್ಪ ಆಗಿರುತ್ತೆ ಆಮೇಲೆ ಮೆತ್ತಗೂ ಆಗಿರುತ್ತೆ ನೋಡಿ ಎಷ್ಟು ಉದುದ್ರಾಗಿ ಒಂಚೂರು ಒಂದಕ್ಕೊಂದು ಮೆತ್ತಕೊಳ್ಳದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತ ಆಲೂಗಡ್ಡೆನ ಹಾಕೊಳ್ಳಬೇಕು ಇದಕ್ಕೆ ಆಲೂಗಡ್ಡೆನೂ ಅಷ್ಟೇ ತುಂಬಾ ಬೆಂದ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹದವಾಗಿ ಬೆಂದಿರಬೇಕು ಆವಾಗ್ಲೇನೆ ವಡೆನೂ ಕೂಡ ಗರಿಗರಿಯಾಗಿ ಬರೋದು ಮತ್ತೆ ಸಬ್ಬಕ್ಕಿನೂ ಅಷ್ಟೇ ಒಂದು 4-6 ಅವರ್ ನೆಂದು ಉದುದ್ರಾಗಿ ಆಗಿರಬೇಕು ಇದಿಷ್ಟು ಟಿಪ್ಸ್ ಫಾಲೋ ಮಾಡಿದ್ರೆ ನಿಮ್ಮ ವಡೆ ಗರಿಗರಿಯಾಗಿ ಬರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬೇಕಿದ್ರೆ ನೀವು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಬಹುದು ಈ ಪೂರ್ತಿ ಹಿಟ್ಟಲ್ಲಿ ಇದೇ ತರ ಒಂದೇ ಸೈಜ್ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಅವಾಗ ವಡೆಗಳು ತಟ್ಕೊಳ್ಳೋದಕ್ಕೂ ಕೂಡ ಸುಲಭವಾಗಿರುತ್ತೆ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಹಚ್ಚಿಕೊಂಡು ವಡೆನ ತಟ್ಕೊಳ್ಬೇಕು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ರೌಂಡ್ ಆಗಿ ಬೇಕಿದ್ರೆ ಆ ಥರನೂ ಮಾಡ್ಕೊಳ್ಳಿ ಅಥವಾ ಉದ್ದಿನ ವಡೆ ಥರ ಸೆಂಟ್ರಲ್ ತೂತ್ ಮಾಡ್ಕೊಳ್ತೀವಿ ಅಂತಂದರೆ ಆ ಥರನೂ ಮಾಡ್ಕೊಳ್ಬೋದು ಆದರೆ ನೋಡಿ ಸೈಡ್ಸ್ ಎಲ್ಲ ಒಂಚೂರೂ ಕ್ರ್ಯಾಕ್ಸ್ ಬರಬಾರ್ದು ಇದೇ ಥರ ಎಲ್ಲ ವಡೆಗಳನ್ನು ತಟ್ಟಿ ಒಂದು ತಟ್ಟೆಲಿ ಜೋಡಿಸ್ಕೊಂಬಿಡಿ ಆವಾಗ ಫ್ರೈ ಮಾಡ್ಕೊಳ್ಳೋದಕ್ಕೂ ಸುಲಭವಾಗಿರುತ್ತೆ ನಿಮ್ಮ ಮನೆಗೆ ಯಾರಾದರೂ ಗೆಸ್ಟ್ ಬರ್ತಿದ್ದಾರೆ ಅಂದರೆ ಈ ಥರ ವಡೆಗಳನ್ನೆಲ್ಲ ತಟ್ಟಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ರೆ ಬೇಗ ಫ್ರೈ ಮಾಡಿ ಕೊಟ್ಬಿಡ್ಬೋದು ಈ ಪೂರ್ತಿ ಹಿಟ್ಟಲ್ಲಿ ಎಲ್ಲ ವಡೆಗಳನ್ನು ಇದೇ ಥರ ರೆಡಿ ಮಾಡಿ ಇಟ್ಕೊಳ್ತೀನಿ ನಾನು ಮಾಡ್ಕೊಂಡಿದ್ದ ಹಿಟ್ಟಲ್ಲಿ ಈ ಸೈಜಿಂದು 26 ವಡೆಗಳಾಗಿದೆ ವಡೆಗಳನ್ನ ತಟ್ಕೊಳ್ಳೋಷ್ಟರಲ್ಲಿ ಇನ್ನೊಂದು ಕಡೆ ಎಣ್ಣೆನೂ ಬಿಸಿ ಇಟ್ಕೊಂಬಿಡಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆವಾಗ ಒಂದೊಂದೇ ವಡೆಗಳನ್ನ ಈ ರೀತಿ ಬಿಟ್ಕೊಳ್ಳಿ ಒಂದೇ ಸಲ ತುಂಬ ಜಾಸ್ತಿ ಬಿಟ್ಕೊಳ್ಳೋಕೆ ಹೋಗಬೇಡಿ ಆವಾಗ ಎಣ್ಣೆ ಟೆಂಪ್ರೇಚರ್ ಡ್ರಾಪ್ ಆಗಿ ವಡೆಗಳು ಬಿಟ್ಕೊಂಡ್ಬಿಡುತ್ತೆ ಮತ್ತೆ ಹಾಕೊಂಡಿದ್ದ ತಕ್ಷಣನೂ ತಿರುಗಿಸ್ಕೊಳ್ಳೋಕೆ ಹೋಗಬಾರ್ದು ಒಂದ್ಸಲಿ ಎಣ್ಣೆ ಕಾದ್ಬಿಟ್ಮೇಲೆ ಆದಷ್ಟು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ನಿಧಾನಕ್ಕೆ ತಿರುಗಿಸ್ಕೊಂಡು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹೀಗಿದಾಗಿದೆ ಇದು ತೆಕ್ಕೊಳ್ತಿದ್ದೀನಿ ವಡೆಗಳನ್ನ ಫ್ರೈ ಮಾಡ್ಕೊಂಡಾದ್ಮೇಲೆ ಬಾಕ್ಸಲ್ಲೆಲ್ಲ ಹಾಕಿ ಸ್ಟೋರ್ ಮಾಡಬೇಡಿ ಆವಾಗ ಮೆತ್ತಗಾಗ್ಬಿಡುತ್ತೆ ಹೀಗೆ ಓಪನ್ ಆಗಿ ಇಟ್ಟಿದ್ರೆ ಚೆನ್ನಾಗಿ ಗರ್ಗರಿಯಾಗೇ ಇರುತ್ತೆ ಓಕೆ ಆಗಿದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಿಶಾಲಕ್ಷ್ಮಿ ವರ್ಲ್ಡ್ನ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್